Gurra Shetty, Gandhihole. Manya Sabadhyakshare. Vengadesh. Prashna Sankhya 544. Manya Pashu Sangopane Mattu Reshme Sachivarige Prashne. Adhyaksha Uttavadisa. Manya Sabadhyakshare. Ondu Swalpa Aashcharya Anta Helabodu Anta Ondu Mahiti Helibidtene. Uttara Kottidare. Namalirua Januaru Sankhye 83,000. ಇರುವ ಡಾಕ್ಟ್ರು ವೆಟರ್ನರಿ ಡಾಕ್ಟ್ರು ಅಥವಾ ಗೋ ಡಾಕ್ಟರ್ ಅಂತೇಳಿ ಏನು ಹೇಳ್ತೇವೆ ಇಬ್ಬರು ಇದು ಯಾವ ರೇಷಿಯೋದಲ್ಲೂ ಇಲ್ಲ. ಮೊನ್ನೆ ಅಭ್ಯಾಸ ವರ್ಗದಲ್ಲಿ ಸ್ವಲ್ಪ ಅಧ್ಯಯನ ಮಾಡಿ ಅಂತ ಹೇಳಿದ್ರಿ, ಮಾಡಿ ಸ್ವಲ್ಪ ತಲೆ ಬಿಸಿ ಆಗಿದೆ. ಈಗ 40,000 ಜಾನುವಾರಿಗೆ ಒಬ್ಬರು ವೈದ್ಯರಿದ್ದಾರೆ. ಕಾನೂನಿನಲ್ಲಿ 4,000ಕ್ಕೆ ಒಬ್ಬರು ಇರಬೇಕು ಅಂತೇಳಿ ಹೇಳಿ ಒಂದು ನೀತಿ ಇದೆ. ಆದರೆ ಇಲ್ಲಿ 40,000ಕ್ಕೆ ಒಂದು ವೈದ್ಯಾಧಿಕಾರಿಗಳು ಇದ್ದಾರೆ. ನಾನು ಸ್ವಲ್ಪ ಆಚೆ ಈಚೆ ಜಿಲ್ಲೆ ಮತ್ತು ನಮ್ಮ ಹಿರಿಯ ಶಾಸಕರಿಗೆಲ್ಲ ಕೇಳಿದೆ, ಇದು ಉಡುಪಿ ಜಿಲ್ಲೆ ಪೂರ್ತಿ ಜಿಲ್ಲೆಯಲ್ಲಿ ಹೀಗೆ ಇದೆ. ದಕ್ಷಿಣ ಕನ್ನಡ ನಮಗಿಂತ ಸ್ವಲ್ಪ ಪರವಾಗಿಲ್ಲ, ಉತ್ತರ ಕನ್ನಡ ನಮಗಿಂತ ವರ್ಸ್ಟ್ ಇದೆ. ಈ ರೇಷಿಯೋದಲ್ಲಿ ಈ ಹಂತಕ್ಕೆ ಜೂನಿಗೆ 3,00,000 ಲೀಟ್ರ್ ಹಾಲು ಬರಬೇಕಿತ್ತು, ಈಗ ಇದು 1.5 ಲಕ್ಷಕ್ಕೆ ಬಂದಿದೆ. ನಾವು ಕೃಷಿ ಕಮ್ಮಿ ಆಗ್ತಾ ಇದೆ, ಹೈನುಗಾರಿಕೆ ಕಮ್ಮಿ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದೇವೆ. ಆದರೆ ನಮ್ಮ ಕಣ್ಣು ಎದುರುಗಡೆ ಈ ರೀತಿ ಬರ್ನಿಂಗಿದೆ. ಇದು ಈ ರೀತಿ ಈಗ ಮೇಂಟೈನ್ ಮಾಡದೇ ಇದ್ದರೆ ಮುಂದೆ ಆಮೇಲೆ ಫ್ರೀಯಾಗಿ ನಾವು ಗೋವುಗಳನ್ನು ಕೊಡ್ತೇವೆ ಅಂತ ಹೇಳಿದರು, ಸಾಕ್ಲಿಕ್ಕಿಲ್ಲದ ಪರಿಸ್ಥಿತಿ, ಆ ಸಿಸ್ಟಮೇ ತಪ್ಪಿ ಹೋಗುವಂಥ ಕಷ್ಟ ಇದೆ. ಸೀದ ವ್ಯತ್ಯಾಸ ಏನಂತೇಳಿ ಹೇಳಿದರೆ, ನಾವು ಡೈರೆಕ್ಟಾಗಿ ಟ್ಯಾಕ್ಸಲ್ಲಿ ಟಾಪ್ 5 ಬರ್ತೇವೆ, ಅದ್ರ ವ್ಯವಸ್ಥೆಯಲ್ಲಿ ಸಿಕ್ಕಾಪಟ್ಟೆ ಬಾಟಮಲ್ಲಿ ಇರ್ತೇವೆ. ಒಂಚೂರು ಅಧ್ಯಕ್ಷರೇ, ನೀವು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿ, ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಅನ್ನೋ ಒಂದು ಹೇಳೋದು ಒಳ್ಳೇದೇ ಅಲ್ಲದೆ, ಇಲ್ಲದೇ ಇದ್ರೆ ಭಾರಿ ವರ್ಸ್ಟ್ ಪರಿಸ್ಥಿತಿ ಬರ್ತದೆ. ಎದುರುಗಡೆ ಕಣ್ಣೆದುರುಗಡೆ ಹಸುಗಳು ಸಾಯುವುದು, ದಾರಿಯಲ್ಲಿ ಆಕ್ಸಿಡೆಂಟ್ ಆದದ್ದು ನೋಡಿದಾಗ ಯಾವುದೋ ಹಿಂದೂ ಸಂಘಟನೆಯವರು ಬಂದು ಅದನ್ನು ತಂದು ಡಾಕ್ಟ್ರಿಗೋಸ್ಕರ ಕಾದು ಅವ್ರು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ಕಡೆ. ಆದರೆ ಇದು ಗಂಭೀರ ಇದೆ ಅಧ್ಯಕ್ಷರೇ. ಸ್ವಲ್ಪ ಇದ್ರ ಬಗ್ಗೆ ಏನು ಅನ್ನುವಂಥದ್ದು ಕರಾವಳಿ ಜಿಲ್ಲೆಗೆ ಈ ರೀತಿ ಆಗ್ತಾ ಇರುವುದು, ನಾನು ಇದು ಆರಂಭ ಮಾಡಿದ ಮಾತ್ರ, ಇದು ಸಾಕು ಈ ಸರ್ತಿಗೆ. ಆದರೆ ತುಂಬ ಇಲಾಖೆಗಳಲ್ಲಿ ಈ ರೀತಿ ತುಂಬ ಕಮ್ಮಿ ಅನ್ನುವಂಥದ್ದಿದೆ. ಚೂರು ಹೇಳೋರಿಲ್ಲ ಕೇಳೋರಿಲ್ಲ ಹೇಳಿದ್ದೀರಿ ಈಗ ಅಧ್ಯಕ್ಷರು, ಒಂದು ಸ್ವಲ್ಪ ಇದ್ರ ಬಗ್ಗೆ ಸಚಿವರಿಗೆ ಒಂದು ಸ್ವಲ್ಪ ಹೇಳಬೇಕಂತ ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರ, ಮಾನ್ಯ ಸದಸ್ಯ ಹೇಳ್ತಾರೆ, ಸತ್ಯ ಇದೆ. ಅಲ್ಲಿ ಡಾಕ್ಟ್ರುಗಳು ಮತ್ತು ವೆಟರ್ನರಿ ಇನ್ಸ್ಪೆಕ್ಟರ್ ಕಡಿಮೆ ಇದ್ದಾರೆ. ಅದಕ್ಕೀಗ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಇರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಅದು ಈಗ ನಾವು 200 ಇನ್ಸ್ಪೆಕ್ಟರ್ಗಳನ್ನ ನಾವೀಗ ಅಪಾಯಿಂಟ್ ಮಾಡ್ಕೋತಾ ಇದ್ದೇವೆ. ಮೊದಲನೇದು ಈ ವಿತಿನ್ 2 ಮಂತ್ಸ್ ಒಳಗೆ, ಆಗ ಹೆಚ್ಚಿಗೆ ಆ ಕಡೆ ಎಲ್ಲೆಲ್ಲಿ ಖಾಲಿ ಜಾಸ್ತಿ ಇದೆ ಅಂಥ ಕಡೆಗೆ ನಾವು ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ. ಮತ್ತು ಡಿಸೆಂಬರ್ ಒಳಗಡೆ 400 ಡಾಕ್ಟರ್ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಆಗ ಮೊದಲನೇ ಪ್ರಿಯಾರಿಟಿ ಆ ಎಲ್ಲೆಲ್ಲಿ ಕಡಿಮೆ ಇದೆ, ಯಾವ ಜಿಲ್ಲೆ ಕಡಿಮೆ ಇದೆ, ಆ ಜಿಲ್ಲೆಗಳಿಗೆ ಪ್ರಿಯಾರಿಟಿ ಕೊಟ್ಟು ಅದನ್ನು ಮಾಡ್ತಾರೆ. ಮತ್ತು ಅವ್ರು ಹೇಳಿದ ನಿಜ, ಒಬ್ಬ ಡಾಕ್ಟ್ರಿಗೆ 5,000 ರಾಸುಗಳು ಅಂತ ಫಿಕ್ಸ್ ಆಗಿದೆ. ಅಲ್ಲಿ ಡಾಕ್ಟ್ರ್ ಕಡಿಮೆ ಇರೋದ್ರಿಂದ ಸಂಖ್ಯೆ ಅಲ್ಲಿ ಇದಾಗಿದೆ. ಅದು ಮಾಡ್ತೇವೆ, ಅದನ್ನ ಮಾಡಿ ಖಂಡಿತ ಮಾಡಿಕೊಡ್ತೇವೆ. ಇತ್ತೀನ ಡಿಸೆಂಬರ್ ಒಳಗಡೆ ನಿಮಗೆ ನಿಮ್ಮ ಜಿಲ್ಲೆಗಳಿಗೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಡಾಕ್ಟ್ರನ್ನ ಹಾಕ್ಕೊಡ್ತೇವೆ. ಮತ್ತು ಹೆಚ್ಚುವರಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸದ್ಯ ಅದನ್ನು ಸಹ ನಾವು ಮಾಡ್ತೇವೆ. ಅದು ಅಧ್ಯಕ್ಷರ ಒಂದೇ ಸೆಕೆಂಡ್, ಅದರಲ್ಲೀಗ ನಾನೀಗ ಅಪಾಯಿಂಟ್ಮೆಂಟ್ ಅನ್ನೋದು ಒಂದು ಕತೆ ಇದೆ, ಅದು ತುಂಬ ಕಮ್ಮಿ ಇದೆ, ಮಾಡ್ಕೊಳ್ಳಿ, ಅದು ಚಿಂತೆ ಇಲ್ಲ. ಕೆಲವು ಕಡೆ ಒಳ್ಳೆ ರೇಷನ್ ಇದೆ, 400ಕ್ಕೆ ಒಂದು ಡಾಕ್ಟರ್ ಇದ್ದ ಜಿಲ್ಲೆಗಳು ತಾಲೂಕನ್ನು ನಮ್ಮ ಮಾಹಿತಿ ತಗೊಂಡೆ ಒಳ್ಳೆಯದು. ಮೆಡಿಸಿನ್ನಲ್ಲಿ ಸಹಿತ ಸೇಮ್ ಸಂಖ್ಯೆ ಇರುವ ಬೆಳಗಾವಿ ಜಿಲ್ಲೆಯಲ್ಲಿ 12 ಕೋಟಿ ಕೊಟ್ಟಿದ್ದಾರೆ, ನಮಗೆ 70,00,000 ಇದೆ. ನಾನು ಹೇಳಿದ್ದು ತುಂಬ ಪಾರ್ಶಿಯಾಲಿಟಿ ಅಂದರೆ ಈ ರೀತಿ ಡಿಫರೆನ್ಸನ್ನು ತಕ್ಷಣಕ್ಕಾದರೂ ವರ್ಗಾವಣೆ ಮೂಲಕ ಆದರೂ ಸರಿ ಮಾಡಿಕೊಡಿ ಸಚಿವರೇ. ಅಧ್ಯಕ್ಷರ, ಈಗ ರಾಜ್ಯಮಟ್ಟದ ಸಮಸ್ಯೆ, ಎಲ್ಲ ಕ್ಷೇತ್ರಗಳಿಗೆ ಸಮಸ್ಯೆ ಇದೆ, ನನ್ನ ಕ್ಷೇತ್ರ ಕೂಡ ಸಮಸ್ಯೆಗೆ ಇದೆ. ಸಚಿವರ ಬಲ ಗಂಭೀರವಾಗಿ ತೆಕ್ಕೊಂಡು ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಈ ರಾಜ್ಯಕ್ಕೆ ಸೂಚಿಸಬೇಕು. ಹಣಕಾಸು ಇಲಾಖೆಯವರಿಗೆ ಮಂಜೂರಾತಿ ಇನ್ನು ಎಕ್ಸ್ಟ್ರಾ ಕೇಳಿದ್ದೀನಿ. ನನ್ನ ತೊಂದರೆ ಇಲ್ಲ, ಮಾಡ್ಕೊಡ್ತೀನಿ. ಅಲ್ಲ, ಎಲ್ಲ ಇಲಾಖೆಯವ್ರು ಕೂಡ ಸಹಕಾರ ಕೊಡಬೇಕು. ಮನುಷ್ಯರಿಗೆ ಮಾತ್ರ ಬದುಕುವಂಥ ಹಕ್ಕಲ್ಲ, ಪ್ರಾಣಿಗಳ ನಮಗಿಂತ ಜಾಸ್ತಿ ಬದುಕುವಂಥ ಹಕ್ಕಿದೆ. ಯಾಕೆ ನಮಗೆ ಬಾಯಿ ಬರ್ತದೆ, ಅದಕ್ಕೆ ಬಾಯಿ ಬರುವುದಿಲ್ಲ. ಅದ್ರ ಬಗ್ಗೆ ಕಾಳಜಿ ನಾವೆಲ್ಲ ತಗೊಳ್ಬೇಕು. ಮಂತ್ರಿಗಳು ಕೂಡ ಅದರ ಮೇಲೆ ಮುತುವರ್ಜಿ ವಹಿಸಿಕೊಂಡು ಮುಖ್ಯಮಂತ್ರಿಗೆ ಸಲಹೆ ತಗೊಂಡು ಅದರಲ್ಲಿ ಮಾಡಬೇಕು. ಮತ್ತು ನಾನು ಇನ್ನೊಂದು ಇದರಲ್ಲಿ ವಿಜಿಪಿ ಸಂಬಂಧಪಟ್ಟ ಹಾಗೆ, ಈಗ ವೆಟರ್ನರಿ ಬರೀ ಗೌರ್ಮೆಂಟ್ ಕಾಲೇಜ್ ಮಾತ್ರ ಇದೆ. ಇವತ್ತು ಭಾಳಷ್ಟು ಯುವಕರಿಗೆ ಅವ್ರು ಕಲೀಲಿಕ್ಕೆ ಬರಬೇಕು, ಸೀಟ್ ಸಿಗ್ತಾ ಇಲ್ಲ. ಈ ಪ್ರೈವೇಟ್ ಕಾಲೇಜ್ ನಾವು ಬೇರೆದಕ್ಕೆ ಮೆಡಿಕಲ್ ಕಾಲೇಜ್ ನಾವು ಪ್ರೈವೇಟಿಗೆಲ್ಲ ಅವಕಾಶ ಮಾಡಿ ಕೊಡುವಾಗ ವೆಟರ್ನರಿ ಕಾಲೇಜ್ ಯಾಕೆ ನಾವು ಪ್ರೈವೇಟ್ನ ಅವಕಾಶ ಕೊಡೋದಿಲ್ಲ? ಆದ ಕಾರಣ ಆಲೋಚನೆ ಆಗುತ್ತೆ ಅಂತ ಹೇಳಿ ಕಲ್ತವ್ರು ರೆಡಿ ಇರುವವರು ಸಾವಿರಾರು ಜನ ಇದ್ದಾರೆ, ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಎಲ್ಲ ವಿಚಾರಗಳನ್ನು ಇವತ್ತು ಬಹುಶಃ ನೋಡಿದ್ರು.